ರಾಮನಗರ ಹಾಗೂ ಮಾಗಡಿ ಭಾಗಕ್ಕೆ ಗುಬ್ಬಿ ತಾಲೂಕಿನ ಎನ್ ರಾಂಪುರ ಬಳಿಯಿಂದ ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ನೀರು ಹರಿಸಲು ಸರ್ಕಾರ ಮುಂದಾಗಿದೆ. ಈಗಾಗಲೇ ಹಲವು ಹೋರಾಟದ ಮೂಲಕ ಅದನ್ನು ತಡೆಹಿಡಿಯುವ ಕೆಲಸ ಮಾಡಲಾಗ್ತಾ ಇದೆ. ಆದರೆ ಮಂಗಳವಾರ ಪೈಪ್ಲೈನ್ ಅಳವಡಿಕೆಗೆ ಪೈಪ್ಗಳನ್ನು ಇಳಿಸುತ್ತಿರುವುದು ಕಾಮಗಾರಿ ಮುಂದುವರಿಸುವ ಹುನ್ನಾರವಾಗಿದೆ ಎಂದು ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಬ್ಬಿ ಶಾಸಕರು ಅವರ ಪತ್ನಿಯನ್ನ ತುಮುಲ್ ನಿರ್ದೇಶಕರನ್ನ ಮಾಡಲು ಹೊರಟಿದ್ದಾರೆ. ಹಾಗಾಗಿ ಹೇಮಾವತಿ ನೀರಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಚುನಾವಣೆಯಲ್ಲೇ ಮಗ್ನರಾಗಿದ್ದಾರೆ ಎಂದು ಶಾಸಕರ ವಿರುದ್ಧ ಟೀಕೆಯನ್ನ ಮಾಡಿದ್ರು. ಜಯಂತಿ ಪ್ರಯುಕ್ತ ನಾವೆಲ್ಲ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲು ಸೇರಿದ್ರು. ಒಂದು ತುರ್ತು ಪರಿಸ್ಥಿತಿ ಏನು ಅಂದ್ರೆ, ನಮ್ಗೆ ತಾಲೂಕಿಗೆ ಮಾರ್ಕವಾಗುವಂತ ಕೆಲಸ ಶುರುವಾಗಿದೆ ನಿನ್ನೆಯಿಂದ. ಏನು ತಾಲೂಕು ಶಾಸಕರು ಮರ್ತು ನನ್ನ ಜವಾಬ್ದಾರಿ, ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ನ ನಾನು ಆಗಕ್ಕೆ ಬಿಡಲ್ಲ, ನನ್ನ ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಕಾಮಗಾರಿ ನಿಲ್ಲಿಸ್ತೇನೆ ಅಂತ ಇಡೀ ತಾಲೂಕು ಜನತೆಗೆ ಮಾತು ಕೊಟ್ಟಿದೆ. ಇವತ್ತು ಅವರೇ ಸರ್ಕಾರದ ಜೊತೆ ಏನು ಮಾತಾಡಿದ್ರು ಏನು ಕತೆ ಗೊತ್ತಿಲ್ಲ. ರೈತರ ಹಿತಾಸಕ್ತಿ ಕಾಪಾಡ್ದಂಗೆ ತಮ್ಮ ಹೆಂಡತಿನ KMF ಹಾಲು ಒಕ್ಕೂಟಕ್ಕೆ ಸ್ಪರ್ಧೆ ಮಾಡೋಕ್ಕೆ ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ. ಇಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ದು ಕಾಮಗಾರಿ ಶುರುವಾಗ್ತಾಯಿದೆ. ನಿನ್ನೆ ಒಂದು ದೊಡ್ಡ ಪೈಪ್ ತಂದು ನಿಲ್ಲಿಸಿದೆ. ತಾಲೂಕಿನ ಜನತೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಮಳೆ ಬರ್ತಾ ಇದೆ ಅಂತ ಯಾರು ಮರೆತು ಮನೇಲಿ ಮಲ್ಕೊಂಡ್ರೆ ಮುಂದೆ ನಮ್ಮ ಭವಿಷ್ಯ, ನಮ್ಮ ನಾವೆಲ್ಲ ಗುಳೆ ಹೋಗೋ ಪರಿಸ್ಥಿತಿ, ತಾಲೂಕಿನವ್ರು ಗುಳೆ ಹೋಗೋ ಪರಿಸ್ಥಿತಿ ಬರುತ್ತೆ. ಹೇಮಾವತಿ ನೀರು ನಮಗೆ ಕುಡಿಯೋಕ್ಕೂ ಸಿಗಲ್ಲ. ಅದೇನಾದ್ರು ಎಕ್ಸ್ಪ್ರೆಸ್ ಕೆನಲ್ ನಾಗಮಂಗಲ ಕಡೆ ಹೋದರೆ ಇಡೀ ಚಾನಲ್ ನೀರನ್ನೇ ಡೈವರ್ಟ್ ಆಗುತ್ತೆ. 10 KMC ನೀರಿಗೆ ಡಿಸೈನ್ ಮಾಡಿದರೆ ಮತ್ತೆ ಸುಮಾರು ಒಂದು 2-3 meters ಫಾಲ್ ಕೊಡುತ್ತೆ. ಎಸ್ಟಿಮೇಟಲ್ಲಿ ಇರದೇ ಒಂದು ಅಲ್ಲಿ ಏನು ಗ್ರೇಡಿಯಂಟ್ ಫಾಲ್ ಕೊಟ್ಟಿರೋದಿಲ್ಲ. ಒಂದು ಡ್ರಾಪ್ ನೀರು ನಮ್ಮ ನಿಟ್ಟೂರು ಎಸ್ಕೇಪಿಂದ ಮುಂದಕ್ಕೆ ನಮ್ಮ ತಾಲೂಕಿಗೆ ನೀರು ತಗೊಳಕ್ಕಾಗಲ್ಲ. ಇದು ನಮ್ಮ ತಾಲೂಕಿನ ಮಾರಣಹೋಮ ಆಗ್ಬೇಕಂತೆ. ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕಾಗ್ತೈತೆ. ಕಾಮಗಾರಿ ಎಲ್ಲ ಶುರು ಮಾಡಿದ್ರೆ ಕಾಮಗಾರಿ ಶುರು ಮಾಡಬೇಡಿ ಅಂತ ಹೇಳಿದ್ವಿ. ನಾನು ಯುವೈಸ್ ಹೇಳಿದ್ವಿ, ಕಾಮಗಾರಿ ಶುರುವಾದರೆ ನೀವೇ ಜವಾಬ್ದಾರಲ್ಲ ಆಗ್ತಕ್ಕಂಥ ಈ ಥರ ಘಟನೆಗೆ. ನನ್ನ ದೃಷ್ಟಿಯಲ್ಲಿ ನನಗೆ ತಿಳಿದ್ರೆ ಎಲ್ಲ ಶುರುವಾಗಿದೆ ನೋಡ್ತೀವಿ. ಮಾತಾಡ್ತೀನಿ ಕಾಮಗಾರಿ ಈಗ ಪೈಪ್ ಲೈನ್ ಶುರು ಮಾಡಿದ ಮೇಲೆ ಶುರು ಮಾಡ್ತಾರೆ ಅಂತ ಒಂದು ಆತಂಕ ರೈತರ ಸ್ಟೋರ್ ಮಾಡ್ತಾರೆ. ಆದರೆ ಕಾಮಗಾರಿ ಎಲ್ಲ ಶುರು ಮಾಡಿದ ಅದ್ರ ಬಗ್ಗೆ ನೋಡ್ತೀನಿ.